ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋಲಿ ನಾವು ಬ್ಲೌಸ್ ಮೆಷರ್ಮೆಂಟ್ಸ್ ಹೆಂಗೆ ತಗೊಳ್ಳೋದು, ಯಾವ್ಯಾವ ಮೆಷರ್ಮೆಂಟ್ಸ್ ನಮಗೆ ಬೇಕಾಗತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ನಿಮಗೆ ಸಣ್ಣ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಬ್ಲೌಸ್ ಕಟ್ಟಿಂಗ್ ಮೆಥಡ್ ಬಂದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಅವ್ರವ್ರು ಕಲ್ತಿರೋ ಮೆಥಡ್ನ ಅವ್ರು ತೋರಿಸ್ತಾರೆ. ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಗೆ ಯಾವ ಮೆಥಡ್ ಈಸಿ ಇರುತ್ತೋ ಆ ಒಂದೇ ಮೆಥಡ್ನ ಫಾಲೋ ಮಾಡ್ಕೊಂಡು ನೀವು ಬ್ಲೌಸ್ ಕಟ್ ಮಾಡಬೇಕಾಗತ್ತೆ. ಒಂದೊಂದು ಮೆಥಡು ಡಿಫ್ರೆಂಟ್ ಇರುತ್ತೆ. ನೀವು ಎಲ್ಲ ಮೆಥಡ್ನೂ ತೊಗೊಂಬಂದು ಒಂದು ಬ್ಲೌಸ್ಗೆ ಹಾಕಿದ್ದೀರ ಅಂದರೆ ನಿಮ್ಮ ಬ್ಲೌಸ್ ಕೆಟ್ಟೋಗುತ್ತೆ. ಅದು ಕರೆಕ್ಟ್ ಪ್ರೊಸೀಜರ್ ಅಲ್ಲ ಬ್ಲೌಸ್ ಕಟ್ಟಿಂಗ್ ಮಾಡೋದು. ಯಾವುದೇ ಕಟ್ಟಿಂಗ್ ಮೆಥಡ್ ಇರಲಿ, ನಿಮ್ಗೆ ಯಾವ್ದು ಈಸಿ ಅನಿಸತ್ತೋ ಅದನ್ನು ತಗೊಂಡು ನೀವು ಅದೇ ಮೆಥಡ್ನ ಫಾಲೋ ಮಾಡಬೇಕಾಗತ್ತೆ. ಆವಾಗಲೇ ನೀವು ಪ್ರಾಕ್ಟೀಸ್ ಮಾಡೋವಾಗ ಒಂದೇ ಫಾರ್ಮುಲಾಸ್ ನಿಮಗೆ ಜ್ಞಾಪಕ ಇರುತ್ತೆ, ಆ ರೀತಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಇವಾಗ ಬನ್ನಿ, ವಿಡಿಯೋಗೆ ಹೋಗೋಣ. ನಾವು ಫಸ್ಟ್ ಮಾಡಬೇಕಾಗಿರೋದು ಏನಂದರೆ, ಯಾವುದೇ ರೀತಿ ನಾವು ಕಟ್ಟಿಂಗ್ ಶುರು ಮಾಡೋಕ್ಕೂ ಮುಂಚೆ ಆ ಕಟ್ಟಿಂಗ್ಗೆ ನಮ್ಗೆ ಯಾವ್ಯಾವ ಮೆಷರ್ಮೆಂಟ್ಸ್ ಬೇಕಾಗತ್ತೆ ಅಂತ ಫಸ್ಟ್ ನಮ್ಗೆ ಆ ನಾಲೆಜ್ ಬೇಕಾಗತ್ತೆ. ನಮಗೆ ಬೇಸಿಕ್ ನಾಲೆಜ್ ಫಸ್ಟ್ ಫಸ್ಟ್ ನಾವು ನೋಡ್ಕೋಬೇಕಾಗಿರೋದು ಅದನ್ನೇ. ಹೆಂಗಂದ್ರೆ, ಇವಾಗ ನಾವು ಒಂದು ಬ್ಲೌಸ್ ಹೊಲಿತೀವಂದ್ರೆ ಅದಕ್ಕೆ ಏನೇನು ಮೆಷರ್ಮೆಂಟ್ಸ್ ಬೇಕಾಗತ್ತೆ ಅಂತ ನಮ್ಗೆ ಗೊತ್ತಾಗಬೇಕು. ಅದನ್ನೇ ನಾನು ಈ ವಿಡಿಯೋಲಿ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ನಾನು ನೆಕ್ಸ್ಟ್ ವಿಡಿಯೋಯಿಂದ ನಾನು ನಾರ್ಮಲಾಗಿ ಕಟ್ಟಿಂಗ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ. ಫಸ್ಟ್ ಈ ವಿಡಿಯೋಲಿ ಯಾವ್ಯಾವ ಮೆಷರ್ಮೆಂಟ್ಸ್ ನಮ್ಗೆ ಬೇಕಾಗತ್ತೆ, ಹೆಂಗ್ ತೆಗಿಬೇಕು ಅಂತ ತೋರಿಸ್ತೀನಿ. ನೋಡಿ, ಇದು ಕುಪ್ಸದ ಉದ್ದ ಅಂತಾರೆ, ಫುಲ್ ಲೆಂತ್ ಬ್ಲೌಸ್ದು ಫುಲ್ ಲೆಂತ್. ನಿಮ್ಗೆ ಯಾವ ಲ್ಯಾಂಗ್ವೇಜ್ ನಿಮ್ಗೆ ಕಂಫರ್ಟ್ ಇರ್ತೀರೋ ಆ ಇದರಲ್ಲೇ ಬರ್ಕೊಳ್ಳಿ ನೀವು, ಬಟ್ ಕಂಪಲ್ಸರಿ ಮೆಷರ್ಮೆಂಟ್ಸ್ ಬರ್ಕೋಬೇಕಾಗತ್ತೆ. ನೋಡಿ, ಈ ಬ್ಲೌಸ್ದು ಫುಲ್ ಲೆಂತ್ ಬಂದ್ಬಿಟ್ಟು 12½ ಇದೆ. ಫಸ್ಟ್ ತಗೋಬೇಕಾಗಿರೋ ಮೆಷರ್ಮೆಂಟ್ ಇದು ಫುಲ್ ಲೆಂತ್. ಅದಾದ್ಮೇಲೆ ನಾವು ಬ್ಲೌಸ್ನ ಈ ರೀತಿ ಹಾಕ್ಬೇಕು, ಯಾವುದೇ ರೀತಿ ಎಳಿಬಾರ್ದು, ತುಂಬ ಫೋರ್ಸ್ ಕೊಟ್ಟು ಎಲ್ಲ ಎಳಿಬಾರ್ದು. ಮತ್ತೆ ಫ್ರಂಟ್ ಸೈಡ್ ಇಲ್ಲಿ ನಾನು ಯಾವುದೇ ರೀತಿ ಬಟನ್ಸ್ ಹಾಕಿಲ್ಲ, ಇದಕ್ಕೆ ಹುಕ್ಸ್ ಏನು ಹಾಕಿಲ್ಲ. ಈ ರೀತಿ ಇಟ್ಬಿಟ್ಟು ಎದೆ ಸುತ್ತಲ್ತೆ ತಗೋಬೇಕು, ಚೆಸ್ಟ್ ರೌಂಡ್ ಅಂತೀವಿ ಅದನ್ನು ತಗೋಬೇಕು. ಯಾವುದೇ ಮೆಷರ್ಮೆಂಟ್ಸ್ ನೀವು ತಗೊಳಂಗಿದ್ರು, ಇವಾಗ ನಾನು ಹೇಳೋ ಮೆಷರ್ಮೆಂಟ್ಸ್ ಎಲ್ಲ ನೀವು ಬ್ಯಾಕ್ ಸೈಡಿಂದನೇ ತೆಗಿಬೇಕು. ಲೆಂತ್ ಆಗಲಿ ಚೆಸ್ಟ್ ರೌಂಡ್ ಆಗಲಿ ಎಲ್ಲ ನಾವು ಬ್ಯಾಕ್ ಸೈಡಿಂದನೇ ತೆಗಿಬೇಕು. ಟೇಪ್ ಈ ರೀತಿ ಎಂಡಿಗೆ ಇಟ್ಬಿಟ್ಟು ಹಿಂಗಿಟ್ಬೇಕು. ನೀವು ಎಳಿಬಾರ್ದು, ಬ್ಲೌಸ್ನ ಎಳಿದ್ರೆ ನಾನು ತೋರಿಸ್ತೀನಿ ನೋಡಿ. ಯಾಕಂದರೆ ನಾವು ಇಲ್ಲಿ ನೆಕ್ ಡೀಪ್ ಆಗಿರೋದ್ರಿಂದ ನಾವು ಎಳಿದ್ರೆ ನಿಮಗೆ ಮೆಷರ್ಮೆಂಟ್ಸ್ ತಪ್ಪಾಗ್ಬಿಡತ್ತೆ. ಇದು ಎಷ್ಟು ಎಳಿತೀವೋ ಅಷ್ಟು ನಮಗೆ ಇದಾಗತ್ತೆ, ಎಕ್ಸ್ಪ್ಯಾಂಡ್ ಆಗತ್ತೆ. ಆ ರೀತಿ ಎಳಿಬಾರ್ದು ಬ್ಲೌಸ್ನ, ಯಾವುದೇ ಎಳಿದೆ ಹಿಂಗೆ ನೋಡಿದ್ರೆ ನೋಡಿ ನಮ್ಗೆ 18½ ಬಂದಿದೆ. ಇವಾಗ ಇದೇ 18½ ನಾನು ಈ ಬ್ಲೌಸ್ನ ಇನ್ನೂ ಸ್ವಲ್ಪ ಎಳಿತೀನಿ ಅಂತ ಇಟ್ಕೊಳ್ಳೋಣ, ಅವಾಗ ನಿಮ್ಮ ಬ್ಲೌಸ್ ಬಂದು ಲೂಸ್ ಆಗಿಬಿಡತ್ತೆ. ನೋಡಿ, 1/2 ಇಂಚ್ ನಮಗೆ ಜಾಸ್ತಿ ಬರ್ತಾ ಇದೆ, ಆ ರೀತಿ ಆಗಿಬಿಡತ್ತೆ. ಅದಕ್ಕೆ ಬ್ಲೌಸ್ನ ಹಿಂಗೆ ಇಟ್ಕೊಂಡು ಈ ರೀತಿ ಮೆಷರ್ಮೆಂಟ್ಸ್ ತಗೋಬೇಕು. ನೋಡಿ, 18½ ಇದೆ, ಎದೆ ಸುತ್ತಲತ್ತೆ ಬಂದು 18½. ನಾವು ನೆಕ್ಸ್ಟ್ ನೋಡಬೇಕಾಗಿರೋ ಮೆಷರ್ಮೆಂಟ್ ಏನಂದರೆ ಭುಜ, ಶೋಲ್ಡರ್ ಅಂತೀವಿ. ಈ ಶೋಲ್ಡರ್ ಬಂದುಬಿಟ್ಟು ಎಕ್ಸಾಕ್ಟ್ 2½ ಇದೆ. ಇವಾಗ ನಾನು ಹೇಳ್ತಾ ಇರೋ ಮೆಷರ್ಮೆಂಟ್ಸ್ ಎಲ್ಲ, ಈ ಮೆಷರ್ಮೆಂಟ್ಸ್ ಎಲ್ಲ ನೀವು ತಗೊಂಡು ಬರ್ಕೋಬೇಕಾಗತ್ತೆ ಬ್ಲೌಸ್ ಕಟ್ಟಿಂಗ್ ಮಾಡೋಕ್ಕೆ ಮುಂಚೆ. ನಾವು ನೆಕ್ಸ್ಟ್ ನೋಡ್ತಾ ಇರೋದು ನೆಕ್ ಡೀಪ್. ನೋಡಿ, ಇಲ್ಲಿಂದ ಹಿಂಗೆ ಟೇಪ್ ಸ್ಟ್ರೈಟಾಗಿ ಇಟ್ಬಿಟ್ಟು ನಾವು ಹಿಂಗೆ ಹಿಂಗೆ ನೋಡಿದ್ರೆ ಎಷ್ಟು ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ನಾವು ಇವಾಗ ನಮ್ಮ ನೆಕ್ ಡೀಪ್ ಬಂದುಬಿಟ್ಟು 7½, ಬ್ಯಾಕ್ ನೆಕ್ ಡೀಪ್ ಬಂದುಬಿಟ್ಟು 7½ ಇದೆ. ಆಮೇಲೆ ನಾವು ನೆಕ್ಸ್ಟ್ ನೋಡೋ ಅಂತ ಮೆಷರ್ಮೆಂಟ್ ಏನಂದರೆ ಕಂಕುಳಿಂದು. ಕಂಕುಳಿನ ಮೆಷರ್ಮೆಂಟ್ಸ್ ಬಂದುಬಿಟ್ಟು ನಾನು ಹೆಂಗೆ ತಗೋಬೇಕು, ಈ ಒಂದು ಸಿಂಪಲ್ ಫಾರ್ಮುಲಾ ಹೇಳಿದ್ದೀನಿ. ಆ ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ಅದನ್ನು ನೋಡಿದ್ರೆ ನಿಮ್ಗೆ ಡೀಟೇಲಾಗಿ ಗೊತ್ತಾಗತ್ತೆ ಈ ಕಂಕುಳಿನ ಭಾಗ ಹೆಂಗೆ ತಗೋಬೇಕು ಅಂತ. ಅವಸ್ತೀನಿ ನಿಮಗೆ. ಈ ರೀತಿ ಟೇಪ್ನ ಇಟ್ಬಿಟ್ಟು ಇದಕ್ಕೆ ಸ್ಟ್ರೈಟಾಗಿ ನೋಡಬೇಕು ನಮ್ಗೆ ಎಷ್ಟು ಬರ್ತಾ ಇದೆ ಅಂತ.
ಇಲ್ಲಿ ನಮಗೆ ಫೈಂಡ್ ಆಫ್ ಇದೆ, ಕಂಕುಳಿನ ಉದ್ದ ಫೈಂಡ್ ಆಫ್ ಇದೆ, ಹಾಮೋಲ್ ಅಂತೀವಿ. ಇವಾಗ ನಾವು ಬ್ಯಾಕಲ್ಲಿ ತೆಗಿಯೋ ಮೆಷರ್ಮೆಂಟ್ಸ್ ಎಲ್ಲ ತೆಗೆದು ಬಿಟ್ಟಿದ್ದೀವಿ. ಇದಾದ್ಮೇಲೆ ನಾವು ಫ್ರಂಟ್ ಮೆಷರ್ಮೆಂಟ್ಸ್ ತಗೋಬೇಕಾಗತ್ತೆ. ಫ್ರಂಟ್ ಮೆಷರ್ಮೆಂಟ್ಗೆ ಬಂದು ಈ ಶೋಲ್ಡರ್ ಮುಗಿಯೋ ಪಾರ್ಟ್ ಇಂದ ಹಿಡಿದು ಈ ಸೆಂಟರ್ ಡಾಟ್ ಇರತ್ತಲ್ಲ, ಈ ಡಾಟ್ ತನಕ ನಾವು ಎಷ್ಟಿದೆ ಅಂತ ನೋಡಬೇಕು. ನಮಗೆ ಇದು 10½ ಬಂದಿದೆ. ಫ್ರಂಟ್ ಮೆಷರ್ಮೆಂಟ್ಸ್ ತುಂಬ ಡೀಟೇಲ್ಡಾಗಿ ನೋಡಿ, ತುಂಬ ಕಷ್ಟ ಏನೂ ಇಲ್ಲ ಫ್ರೆಂಡ್ಸ್, ಈಸಿನೇ. 1 or 2 times ಮಾಡಿಬಿಟ್ರೆ ನಿಮ್ಮ ಬ್ಲೌಸ್ ತುಂಬ ಈಸಿ ಆಗತ್ತೆ. ಸೆಕೆಂಡ್ ಬಂದುಬಿಟ್ಟು ನಮಗೆ ಈ ಪಾರ್ಟ್ ಎಷ್ಟಿದೆ ಅಂತ ನೋಡಬೇಕಾಗತ್ತೆ. ಇಲ್ಲಿಂದ ಈ ಕ್ರಾಸ್ ಬೆಲ್ಟ್ ಜಾಯಿನ್ ಆಗಿದೆಲ್ಲ, ಇಲ್ಲಿ ತನಕ ಎಷ್ಟಿದೆ ಅಂತ ನೋಡಬೇಕಾಗತ್ತೆ. ಇದು ಬಂದುಬಿಟ್ಟು 4 inches ಇದೆ. ಆಮೇಲೆ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡಬೇಕು. ಸೇಮ್ ಅದೇ ರೀತಿ ಟೇಪ್ನ ಹಿಂಗೆ ಇಟ್ಬಿಟ್ಟು ನೀವು ಇದಕ್ಕೆ ಸ್ಟ್ರೈಟಾಗಿ ಲೈನ್ ಹಾಕೋಬೇಕಾಗತ್ತೆ. ನಮಗೆ ಫ್ರಂಟ್ ನೆಕ್ ಬಂದುಬಿಟ್ಟು 5½ ಇದೆ ನೋಡಿ, 5½ ಎಕ್ಸಾಕ್ಟ್ ಇದೆ. ಇದಾದಮೇಲೆ ಕ್ರಾಸ್ ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. 3 ಇದೆ ಕ್ರಾಸ್ ಬೆಲ್ಟ್ ಇಲ್ಲಿ. ಟೂ ಇಂಚಸ್ ಈ ಸೈಡ್ ಇದೆ. ಅಷ್ಟೇ, ನಮ್ಗೆ ಬೇಸಿಕ್ ಮೆಷರ್ಮೆಂಟ್ಸ್ ಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್. ಬಾಡಿ ಪಾರ್ಟ್ ಮುಗಿಸ್ಬಿಟ್ಟಿದ್ದೀವಿ. ಇವಾಗ ಸ್ಲೀವ್ ಬರೋಣ, ನಾವು ಸ್ಲೀವ್ ಮೆಷರ್ಮೆಂಟ್ಸ್ ಹೆಂಗೆ ತಗೋಬೇಕು ಅಂತ ಹೇಳ್ತೀನಿ. ನಾ ಫಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನಮಗೆ ಸ್ಲೀವ್ ಲೆಂತ್ ಬಂದುಬಿಟ್ಟು ಎಕ್ಸಾಕ್ಟ್ ಫಿನಿಷಿಂಗ್ 5 inches ಇದೆ. ಮತ್ತು ಈ ಸುತ್ತಲ್ದೆ ಹೆಂಗೆ ತಗೋಬೇಕು ಸ್ಲೀವಿಂದು ಅಂತ ಅಂದರೆ, ಸುಮಾರು ಜನ ಇಲ್ಲಿಂದ ಇಲ್ಲಿಗೆ ತಗೊತಾರೆ, ಆ ರೀತಿ ಮಾಡೋವಾಗ ನಮ್ಗೆ ತಪ್ಪಾಗ್ಬಿಡತ್ತೆ. ನಾವು ಈ ರೀತಿನೇ ನೋಡಬೇಕು ನೋಡಿ. ಇಲ್ಲಿಂದ 1 inch ಬಿಟ್ಬಿಟ್ಟು ಹಿಂಗೆ ಟೇಪ್ನ ಇಟ್ಟು ಕ್ರಾಸ್ ಆಗಿ ನೋಡಿದ್ರೆ ಇಲ್ಲಿ ತನಕ ನಮ್ಗೆ ಎಷ್ಟು ಬರ್ತಾ ಇದೆ ಅಂತ ಗೊತ್ತಾಗ್ಬಿಡತ್ತೆ. 6½ ಇದೆ ನಮ್ಮದು ಈ ಸುತ್ತಲ್ತೆ, ಸ್ಲೀವಿನ ಸುತ್ತಲ್ತೆ. ಆಮೇಲೆ ಇಲ್ಲಿಂದ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದನ್ನು ನಮಗೆ 5½ ಇದೆ. ಇಲ್ಲಿಂದ ಇಲ್ಲಿ 5½ ಸ್ಲೀವ್ ಲೂಸ್ ಬಂದ್ಬಿಟ್ಟು 5½ ಇದೆ. ಅಷ್ಟೇ ಫ್ರೆಂಡ್ಸ್, ಬ್ಲೌಸ್ ಮೆಷರ್ಮೆಂಟ್ಸ್ ತಗೊಳ್ಳೋದು ಹೆಂಗೆ ಅಂತ ಗೊತ್ತಾಗಿದೆಯಲ್ಲ ನಿಮಗೆ. ನಿಮ್ಗೆ ಇದರಲ್ಲಿ ಯಾವುದೇ ಡೌಟ್ ಇದ್ರೂ ನಾನು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಅದನ್ನು ಖಂಡಿತ ತೋರಿಸ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ನನ್ನ ಚಾನಲಲ್ಲಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ, ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಫರ್ದರ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮ್ಗೊಂದು ನೋಟಿಫಿಕೇಷನ್ ಸಿಗತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.